ನಮಸ್ಕಾರ. ಮುಖ್ಯಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮದ 175ನೇ ಸಂಚಿಕೆಯ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಹಾರ್ದಿಕ ಸ್ವಾಗತ. ಆತ್ಮೀಯರೇ, ಹನುಮಂತ ದೇವರ ಅನುಗ್ರಹ ಹಾಗೂ ತಮ್ಮೆಲ್ಲರ ಸಹಕಾರದಿಂದ ಈ ನಮ್ಮ ಕಾರ್ಯಕ್ರಮ 175ನೇ ಸಂಚಿಕೆಯನ್ನು ನಾವು ಇವತ್ತು ತಲುಪಿದ್ದೇವೆ. ಈ ಒಂದು ಸಂಚಿಕೆಯಲ್ಲಿ ನಾವು ಆಯ್ದುಕೊಂಡದ್ದು ಬಹಳ ವಿಶೇಷವಾದಂಥ ಒಬ್ಬ ಹನುಮಂತ ದೇವರು. ಯಾರಪ್ಪ ಅಂತಂದರೆ, ಪಾಕಿಸ್ತಾನದ ಕರಾಚಿಯಲ್ಲಿ ನೆಲೆ ನಿಂತಿರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿ. ಯಾವಾಗಲೂ ಪಂಚಮುಖಿ ಹನುಮಂತ ದೇವರು ಅಂದರೆ ವಿಶೇಷವಾದಂಥ ಶಕ್ತಿ ಇರುವಂಥವರವರು. ಇವರು ಪಾಕಿಸ್ತಾನದ ಕರಾಚಿಯಲ್ಲಿ ನೆಲೆ ನಿಂತಿದ್ದಾರೆ. ಅದರ ಒಂದು ಇತಿಹಾಸವನ್ನು ನೋಡಿದರೆ ಸುಮಾರು 1500 ವರ್ಷಕ್ಕಿಂತ ಹಿಂದಿನ ಒಂದು ದೇವಸ್ಥಾನ ಅದು. ಮೂರ್ತಿ ಅಷ್ಟು ಹಳೆಯದು, ಇನ್ನೂ ಹಳೆಯದು ಅಂತ ಹೇಳ್ತಾರೆ, ಬಟ್ 1500ಕ್ಕಿಂತ ಹೆಚ್ಚಂತೂ ಖಂಡಿತ ಇರುವಂಥ ಒಂದು ದೇವಸ್ಥಾನ. ಅಲ್ಲಿ ಅವ್ರು ಹೆಂಗೆ ಬಂದು ನೆಲೆ ನಿಂತರು ಅನ್ನೋದಕ್ಕೆ ಇತಿಹಾಸ ಹೇಳೋ ಪ್ರಕಾರ, ಅಲ್ಲಿ 100 ವರ್ಷದ ಹಿಂದೆ ಒಬ್ಬರು ಯೋಗಿ ಇದ್ರಂತ, ತಪಶ್ಚರ್ಯ ಮಾಡ್ತಿದ್ರಂತ ಅವರು. ಅವರು ತಪಶ್ಚರ್ಯ, ಹನುಮಂತ ದೇವರು ಭಾಳ ದೊಡ್ಡ ಭಕ್ತರಾಗಿದ್ದರು, ತಪಶ್ಚರ್ಯ ಮಾಡ್ತಾಯಿದ್ರು. ಒಂದು ಸಲ ಸ್ವಪ್ನದೊಳಗೆ ಅವರಿಗೆ 5 ಮುಖದ ಹನುಮಂತ ದೇವರು ದರ್ಶನ ಕೊಟ್ರಂತ. ದರ್ಶನ ಕೊಟ್ಟು ಹೇಳಿದ್ರಂತೆ, ಇಲ್ಲ ನೀನು ಕೂತ ಜಾಗದೊಳಗೆ ನೀನು 11 ಮುಷ್ಟಿ ಮಣ್ಣನ್ನು ತೆಗೆದ್ರೆ ಒಂದು ಪಂಚಮುಖಿ ಹನುಮಂತ ದೇವರು ಸಿಗ್ತಾರೆ, ಅದನ್ನು ಇಲ್ಲಿಯೇ ನೀನು ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರಂತ. ಇಲ್ಲಿಯೇ ಯಾಕೆ ಅಂತಂದ್ರೆ, ಪಾತಾಳದೊಳಗೆ ಅದೇ ಜಾಗದೊಳಗೆ ಅವರು ಇದ್ದಾರೆ ಅಂತ ಹೇಳಿದ್ರಂತ. ಪಾತಾಳಕ್ಕೂ ಹನುಮಂತ ದೇವರಿಗೂ ಏನು ಸಂಬಂಧ ಅಂತಂದರೆ, ರಾಮ ಲಕ್ಷ್ಮಣರನ್ನು ಅಹಿರಾವಣ ಅಪಹರಣ ಮಾಡಿಕೊಂಡು ಹೋಗ್ತಾನೆ, ಪಾತಾಳದೊಳಗೆ ಇಟ್ಟಿರ್ತಾನೆ, ಅವರನ್ನು ರಕ್ಷಣೆ ಮಾಡಲಿಕ್ಕೆ ಹನುಮಂತ ದೇವರು ಹೋಗ್ತಾರೆ. ಆದರೆ ಆ ಅಹಿರಾವಣನಿಗೆ ಒಂದು ದೊಡ್ಡ ವರ ಇತ್ತು. ಏನು ಅಂದರೆ, ಅವನು ಸುತ್ತಲೂ 4 ದೀಪಗಳಿದ್ದು ಅಂತ. ಆ 4 ದೀಪಗಳನ್ನು ಒಂದೇ ಸಲ ಆರಿಸಿದ್ರೆ ಮಾತ್ರ ಅವರ ಸಂಹಾರ ಆಗ್ತಿತ್ತು ಅಹಿರಾವಣಂದು ಅಂತ ವಿಷಯ. ಇದು ಹನುಮಂತ ದೇವರಿಗೆ ಗೊತ್ತಿತ್ತು. ಆವಾಗ ಅವರು ಅವರ ಜೊತೆ ಯುದ್ಧ ಮಾಡೋದ್ರ ಮುಂದೆ 5 ರೂಪಗಳನ್ನು ಧರಿಸಿ ಆ ದೀಪಗಳನ್ನು ಒಂದೇ ಸಲ ಆರಿಸಿ ಕಾಳಿದೇವಿ ಮುಂದೆ ಅವರ ಸಂಹಾರವನ್ನು ಮಾಡಿದರಂತೆ. ಅಹಿರಾವಣನ ಸಂಹಾರವನ್ನು ಹನುಮಂತ ದೇವರು ಮಾಡಿದರು. ನಂತರ ರಾಮ ಲಕ್ಷ್ಮಣರನ್ನು ಮೇಲೆ ಕರ್ಕೊಂಡು ಬಂದರು ಅಂತ ಹೇಳ್ತಾರೆ. ಹೀಗಾಗಿ ಅದೇ ಜಾಗದೊಳಗೆ ನಾನಿದ್ದೀನಿ ಅಂತ ಹೇಳಿದರು. ಇವರು ಅವರ ಸೂಚನೆ ಪ್ರಕಾರ ಮರುದಿವಸ ತೆಗೆದು ಎದ್ದು 11 ಮುಷ್ಟಿ ಮಣ್ಣನ್ನು ತೆಗೆದ್ರಂತೆ. ಆವಾಗ ಅವರಿಗೆ ಒಂದು ಪಂಚಮುಖಿ ಹನುಮಂತ ದೇವರ ಮೂರ್ತಿ ಸಿಕ್ತು. ಅದು ಕನಸಿನಲ್ಲಿ ಕಂಡ ಮೂರ್ತಿಯ ತದ್ರೂಪ ಇತ್ತಂತೆ. ಅಂಥ ಒಂದು ವಿಶೇಷವಾದಂಥ ಒಂದು ಸ್ಥಳ ಈ ಪಂಚಮುಖಿ ಹನುಮಂತ ದೇವರ ದೇವಸ್ಥಾನದ. ಜೊತೆಗೆ ಅಲ್ಲಿ 11ರದ್ದು ಒಂದು ವಿಶೇಷವಾದಂಥ ನಂಟು. ಏನು ಅಂದರೆ, 11 ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮ ಮನಸ್ಸಿನಲ್ಲಿದ್ದದ್ದನ್ನು ಕೇಳಿಕೊಂಡ್ರೆ ಅಥವಾ ಮನಸ್ಸಿನಲ್ಲಿ ಇದ್ದದ್ದಾದಾಗ 11 ಪ್ರದಕ್ಷಿಣೆ ಹಾಕಿದರೆ ವಿಶೇಷ ಅನುಗ್ರಹ ಆಗ್ತದೆ, 11 ಅಥವಾ 21 ಅಂತ ಹೇಳ್ತಾರೆ. ಹೀಗಾಗಿ 11ಕ್ಕೂ ಈ ದೇವಸ್ಥಾನಕ್ಕೂ ವಿಶೇಷವಾದಂಥ ನಂಟು. ಮತ್ತು ಇನ್ನೊಂದು ವಿಶೇಷ ಅಂದರೆ, ಈ ದೇವಸ್ಥಾನದೊಳಗೆ ಕೇವಲ ಹನುಮಂತ ದೇವರಲ್ಲ, ಸಾಕಷ್ಟು ಬೇರೆ ಬೇರೆ ಹಿಂದೂ ದೇವತೆಗಳ ಮೂರ್ತಿಗಳವ ಅಂತ ಹೇಳ್ತಾರೆ. ಬಹಳ ಪುರಾತನವಾದ ಮಂದಿರ. ಭಾರತ ಅಖಂಡ ಭಾರತವಾಗಿದ್ದಾಗ, ಅಂದರೆ ಬಿಫೋರ್ ಇಂಡಿಪೆಂಡೆನ್ಸ್, ನಮ್ಗೆ ಗೊತ್ತಿರೋ ಹಂಗೆ ಪಾಕಿಸ್ತಾನ ಇರಲಿಲ್ಲ, ಆಮೇಲೇ ಆಗಿದ್ದದು. ಹೀಗಾಗಿ ಹಳೆಯ ಭಾರತದೊಳಗೆ ಇದ್ದಾರೆ. ಇನ್ನೂ ಸಾಕಷ್ಟು ದೇವಸ್ಥಾನಗಳು ಅಲ್ಲಿ ನಮಗೆ ಸಿಗ್ತಾವೆ, ಬೇರೆ ಬೇರೆ ದೇವರ ದೇವಸ್ಥಾನಗಳು ಅಲ್ಲಿ ಅವ. ಏನೇ ಅಂದರೂ ನಮ್ಮ ಈ 175ನೇ ಸಂಚಿಕೆ ಒಳಗೆ ನಾವು ಬಹಳ ವಿಶೇಷವಾದಂಥ ಪಂಚಮುಖಿ ಹನುಮಂತ ದೇವರ ದರ್ಶನವನ್ನು ಮಾಡಿದ್ವಿ. ಮತ್ತು ಮುಂದಿನ ಶನಿವಾರ ಇನ್ನೊಬ್ಬ ಹನುಮಂತ ದೇವರ ಪರಿಚಯದೊಂದಿಗೆ ತಮ್ಮನ್ನೆಲ್ಲ ನಾನು ಭೇಟಿಯಾಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗ್ ಬಲಿ.